ಓಂ ಶ್ರೀ ದುರ್ಗಾ ರಾಮಿದೇವತ ಅಭ್ಯೋ ನಮಃ ನಮಸ್ಕಾರ ವೀಕ್ಷಕರೇ ನಮ್ಮಲ್ಲಿ ಸಾಕಷ್ಟು ಜನ ಕೇಳ್ತಾ ಇರ್ತಾರೆ ನಾವು ಯಾವುದೇ ತಪ್ಪನ್ನು ಮಾಡದೇ ಇದ್ದರೂ ಕೂಡ ಶತ್ರುಗಳು ನಮ್ಮನ್ನು ಅನೇಕ ರೀತಿಯಲ್ಲಿ ವಿವಿಧ ರೀತಿಯಲ್ಲಿ ನಮ್ಮನ್ನು ಬಾಧಿಸ್ತಾ ಇದ್ದಾರೆ ನಮ್ಮ ಯಾವುದೇ ಕೆಲಸ ಕಾರ್ಯಗಳಿಗೆ ನಮ್ಮ ಬೆನ್ನ ಹಿಂದೆ ಪಿತುರೆಯನ್ನು ಮಾಡ್ತಾರೆ ಸೊ ಎಲ್ಲ ಕೆಲಸ ಕಾರ್ಯಗಳಲ್ಲೂ ಅಡ್ಡಿ ಆತಂಕಗಳನ್ನು ವ್ಯಕ್ತಪಡಿಸ್ತಾ ಇರ್ತಾರೆ ಅದಲ್ಲದೆ ಕೂಡ ನಮ್ಮ ವ್ಯಾಪಾರದಲ್ಲಾಗಿರ್ಬೋದು ವೃತ್ತಿ ಜೀವನದಲ್ಲಾಗಿರ್ಬೋದು ಸಾಕಷ್ಟು ರೀತಿಯಲ್ಲಿ ವಿನಾಕಾರಣ ಕಾಡಿಸ್ತಾ ಇರ್ತಾರೆ ಸೊ ಈ ಕಾಡಿಸ್ತಾ ಇರ್ತಕ್ಕಂಥ ಶತ್ರುವಿನ ನಾಶ ಮಾಡೋದಾದರೂ ಹೇಗೆ ಅಂತಕ್ಕಂಥ ಒಂದು ಸುಲಭ ಉಪಾಯವನ್ನು ನಾನು ನಿಮಗೆ ಇವತ್ತು ತಿಳಿಸ್ಕೊಡ್ತಾ ಇದ್ದೇನೆ ವೀಕ್ಷಕರೇ ಇದಕ್ಕೆ ನೀವು ಮಾಡಬೇಕಾಗಿರೋದು ಇಷ್ಟೇ ಒಂದು ತೆಂಗಿನಕಾಯಿಯನ್ನು ತೆಗೆದುಕೊಳ್ಳಿ ತೆಂಗಿನಕಾಯಿ ಅಂದರೆ ಈ ತೆಂಗಿನಕಾಯಿ ಸಂಪೂರ್ಣವಾಗಿ ನೀರು ಒಣಗಿ ಹೋಗಿರಬೇಕು ತೆಂಗಿನಕಾಯಿಯಲ್ಲಿ ನೀರಿರಬಾರ್ದು ಜೊತೆಗೆ ಈ ಜುಟ್ಟು ಕೂಡ ಹಾಗೇ ಇರಬೇಕು ತೆಂಗಿನಕಾಯಲ್ಲಿ ಇದರಲ್ಲಿ ನೀರು ಇರಬಾರ್ದು ನೀರು ಸಂಪೂರ್ಣವಾಗಿ ಹೋಗಿದೆ ಇದರಲ್ಲಿ ನೀರಿಲ್ಲ ಸೊ ಸಂಪೂರ್ಣವಾಗಿ ಒಣಗಿ ಹೋಗಿರಬೇಕು ಜೊತೆಯಲ್ಲಿ ಸ್ವಲ್ಪ ಸಾಸಿವೆ ಎಣ್ಣೆ ಮತ್ತು ಕುಂಕುಮ ಆ ಕುಂಕುಮದಲ್ಲಿ ಸ್ವಲ್ಪ ನಿಮಗೆ ಇದು ಹೆಸರು ಬರೀಲಿಕ್ಕೆ ಆಗೋ ಥರ ನಿಮ್ಮ ಹದವಾಗಿ ಅದನ್ನು ಕಲಿಸ್ಕೋಬೇಕು ಕಲಿಸ್ಕೊಂಡು ಈ ತೆಂಗಿನಕಾಯಿಯ ಮೇಲೆ ನೀವು ಬೆರಳಿನಿಂದನಾದರೂ ಬರಿಬಹುದು ಅಥವಾ ಕಡ್ಡಿಯಿಂದ ಆದರೂ ಬರಿಬೋದು ಸಣ್ಣದಾಗಿ ಚಿಕ್ಕದಾಗಿ ಅವರ ಹೆಸರನ್ನು ಶತ್ರುವಿ ಯಾರು ಶತ್ರು ಇರ್ತಾರೋ ಆ ಶತ್ರುವಿನ ಹೆಸರನ್ನು ಬರಿಬೇಕು ವಿಶೇಷವಾಗಿ ಇದನ್ನು ಮಂಗಳವಾರ ಅಥವಾ ಶನಿವಾರ ದಿನ ಅಮಾವಾಸ್ಯೆ ಹುಣ್ಣಿಮೆಯ ದಿನ ಮಾಡಬೇಕು ಈ ಶತ್ರುವಿನ ಹೆಸರನ್ನು ಬರೆದು ನಂತರ ಇದನ್ನು ದೇವಸ್ಥಾನಕ್ಕೆ ತೆಗೆದುಕೊಂಡು ಹೋಗಬೇಕು ದೇವಸ್ಥಾನ ಅಂದರೆ ಕಾಳಿಕಾ ದುರ್ಗಾದೇವಿ ಚಾಮುಂಡೇಶ್ವರಿ ಚಂಡಿಕೆ ದೇವಿ ಇತರ ಉಗ್ರ ಸ್ವರೂಪದ ಶಕ್ತಿ ದೇವತೆಗಳ ದೇವಸ್ಥಾನಗಳಿಗೆ ತೆಗೆದುಕೊಂಡು ಹೋಗಿ ಅಲ್ಲಿ ಆ ದೇವಿಯ ಪಾದದ ಬಳಿ ಈ ತೆಂಗಿನಕಾಯಿಯನ್ನು ಇಟ್ಟು ಸಂಕಲ್ಪನ ಮಾಡಿಕೊಳ್ಳಿ ನಮ್ಮ ಶತ್ರುಗಳು ನಮ್ಮ ಕೆಲಸ ಕಾರ್ಯದಲ್ಲಿ ಯಾವುದೇ ರೀತಿಯಾದಂಥ ಅಡ್ಡಿ ಆತಂಕಗಳನ್ನು ಇಂದಿನಿಂದ ಮಾಡೋದು ಬೇಡ ಅಂತ ಹೇಳಿ ಸಂಕಲ್ಪನ ಮಾಡಿಕೊಂಡು ಆ ದೇವಿಗೆ ನಮಸ್ಕಾರವನ್ನು ಹಾಕಿ ಬರ್ತಕ್ಕಂಥದ್ದು ಇಲ್ಲಿ ಒಂದು ಸಮಸ್ಯೆ ಕೂಡ ಎದುರಾಗ್ತದೆ ತೆಂಗಿನಕಾಯಿಯನ್ನು ಯಾವ ದೇವಸ್ಥಾನದಲ್ಲೂ ಕೂಡ ಕೆಲವರು ಅರ್ಚಕರು ಇಸ್ಕೊಳ್ತಾರೆ ಇನ್ನು ಕೆಲವರು ಅರ್ಚಕರು ಅಲ್ಲಿ ಇಟ್ಕೊಳ್ಳಿಕ್ಕೆ ಒಪ್ಪೋದಿಲ್ಲ ಒಪ್ಪಲಿಲ್ಲ ಅಂದರೆ ಅಡ್ಡಿ ಇಲ್ಲ ನಿಮ್ಮ ಶತ್ರುವಿನ ಹೆಸರನ್ನು ಬರೆದಿರ್ತಕ್ಕಂತಹ ತೆಂಗಿನಕಾಯಿಯನ್ನು ಆ ದೇವಿಯ ದೇವಸ್ಥಾನದ ಪ್ರಾಂಗಣ ಏನಿರ್ತದೆ ಆವರಣದಲ್ಲಿ ಇದನ್ನು ಒಡೆದು ಅಲ್ಲೇ ತೆಂಗಿನಕಾಯಿಯನ್ನು ಅಲ್ಲೇ ಬಿಟ್ಟು ಬರಬೇಕು ನಿಮ್ಮ ಶತ್ರು ಇವತ್ತಿಗೆ ನಾಶ ಆಗಲಿ ಅಂತ ಹೇಳಿ ಸಂಕಲ್ಪವನ್ನು ಮಾಡಿಕೊಂಡು ಆ ದೇವಿಯ ಹೆಸರನ್ನು ಹೇಳಿ ಅಲ್ಲೇ ತೆಂಗಿನಕಾಯಿಯನ್ನು ಬಿಟ್ಟು ಬರ್ತಕ್ಕಂಥದ್ದನ್ನು ಮಾಡ್ಕೋಬೇಕು ಜೊತೆಗೆ ನಾನು ಹೇಳಿದ್ದೇನೆ ನಿಮಗೆ ಎಷ್ಟೇ ಶತ್ರುಗಳಿದ್ದರೂ ಕೂಡ ಆ ಎಲ್ಲ ಶತ್ರುಗಳಿಗೆ ಒಬ್ಬೊಬ್ಬರಿಗೆ ಒಂದೊಂದು ತೆಂಗಿನಕಾಯಿ ಹೀಗೆ ಮಾಡ್ತಾ ಹೋಗಬೇಕು ಅಂದರೆ ಮಿನಿಮಮ್ ಒಂದು ಬಾರಿ ಎರಡು ಬಾರಿ ಮೂರು ಬಾರಿ ಮಾಡಿ ಕಂಪಲ್ಸರಿ ಒಂದು ಮೂರು ಬಾರಿ ಆದರೂ ಮಾಡಬೇಕು ಮಂಗಳವಾರ ದಿನ ಮಾಡಿದ್ರೆ ತುಂಬ ಉತ್ತಮ ಮಂಗಳವಾರ ದಿನ ಈ ಪ್ರಯೋಗವನ್ನು ಮಾಡಿ ನಿಮ್ಮ ಶತ್ರು ಸಂಪೂರ್ಣವಾಗಿ ನಾಶವಾಗ್ತಾನೆ ನಿಮ್ಮ ಯಾವುದೇ ಕೆಲಸ ಕಾರ್ಯಗಳಿಗೆ ಅಡ್ಡಿ ಆತಂಕವನ್ನು ಆತ ವ್ಯಕ್ತಪಡಿಸೋದಿಲ್ಲ ಚಿಕ್ಕದಾಗಿ ಬರೀರಿ ತುಂಬ ದೊಡ್ಡದಾಗಿ ಬರೀಬೇಕಂತಿಲ್ಲ ಹೀಗೆ ಚಿಕ್ಕದಾಗಿ ಬರೀರಿ ಅವರ ಹೆಸರನ್ನು ಚಿಕ್ಕದಾಗಿ ಬರೀರಿ ಅಥವಾ ಬೆರಳಿನಿಂದ ಬರೆದರೂ ದೊಡ್ಡದಾಗಿ ಬರೆದರೂ ಅಡ್ಡಿ ಇಲ್ಲ ಸೊ ಯಾರಿಗೂ ಗೊತ್ತಾಗಬಾರ್ದು ಆ ಥರ ಏನಾದಿದ್ದರೆ ತುಂಬ ಚಿಕ್ಕದಾಗಿ ಒಂದು ಕಡ್ಡಿಯನ್ನು ತಗೊಂಡು ಕಡ್ಡಿಯಿಂದ ಬರೆದರೂ ಕೂಡ ನಡೀತದೆ ಈ ಪ್ರಯೋಗವನ್ನು ಮಂಗಳವಾರ ಶುಕ್ರವಾರ ಮತ್ತು ಅಮಾವಾಸ್ಯೆ ಹುಣ್ಣಿಮೆಯ ದಿನಗಳಲ್ಲಿ ಮಾಡಿ ನಿಮ್ಮ ಶತ್ರುವಿನಿಂದ ಮುಕ್ತರಾಗಿ ಸುಗಮವಾದ ಸುಲಲಿತವಾದ ಜೀವನವನ್ನು ಸಾಗಿಸಿ ಮತ್ತೊಂದು ಹೊಸ ವಿಷಯ ಹೊಸ ತಾಂತ್ರಿಕತೆಯ ಹೊಸ ವಿಷಯದೊಂದಿಗೆ ಹೊಸ ವಿಡಿಯೋದೊಂದಿಗೆ ನಾನು ನಿಮ್ಮನ್ನು ಆಗ್ತೇನೆ ನಮಸ್ಕಾರ